ಇವತ್ತು ಐದನೇ ದಿನದ ಕಾಂಗ್ರೆಸ್ ಪಾದಯಾತ್ರೆ ಆರಂಭವಾಗಲಿರುವಂತಹ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕನಕಪುರದ ಮನೆಯ ಬಳಿ ಕಾರ್ಯಕರ್ತರೇ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರ ನಿವಾಸದ ಬಳಿ ಕಾರ್ಯಕರ್ತರು ಇನ್ನೂ ಕೂಡ ಬಂದಿಲ್ಲ. ಪಾದಯಾತ್ರೆ ಆರಂಭದ ದಿನದಿಂದ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾ ಇದ್ರು. ನೋ ರಸ್ತೆ ಖಾಲಿನೇ ಇರ್ತಿರಲಿಲ್ಲ, ಅಷ್ಟು ತುಂಬಿ ತುಳುಕ್ತಾ ಇತ್ತು ಜನರ ಸಂದಣಿ. ಆದರೆ ಇವತ್ತು ಯಾರೂ ಇಲ್ಲ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಹರೀಶ್. ಹರೀಶ್, ಈಗ ರಾಜ್ಯ ಸರ್ಕಾರ ಈ ಒಂದು ಪಾದಯಾತ್ರೆಗೆ ಬ್ರೇಕ್ ಹಾಕಬೇಕು ಅಂತೇಳಿ ಆದೇಶವನ್ನು ಹೊರಡಿಸುತ್ತೆ, ಜೊತೆಗೆ ಪೊಲೀಸ್ ಇಲಾಖೆ ವತಿಯಿಂದಲೂ ಕೂಡ ನೋಟಿಸ್ ಜಾರಿ ಆಗುತ್ತೆ. ಕಾರ್ಯಕರ್ತರು ಇವತ್ತು ಬಂದೇ ಇಲ್ಲ ಅಂತ ಮಾಹಿತಿ, ಏನು ಕಾರಣ? ಕಾರ್ಯಕರ್ತರಿಗೆ ಬರಬೇಡಿ ಅಂತ ಏನಾದರೂ ಸಂದೇಶ ರವಾನೆ ಆಗಿದೆಯಾ? ನಾಗೇಂದ್ರ ಬಾಬು, ಇವತ್ತು ಬಹಳ ಮುಖ್ಯವಾಗಿ ಐದನೇ ದಿನದ ಪಾದಯಾತ್ರೆ ಆರಂಭವಾಗಬೇಕಾಗಿರುವಂಥದ್ದು. ನಿನ್ನೆಯಷ್ಟೇ ಕೂಡ ಕನಕಪುರಕ್ಕೆ ನಾಲ್ಕನೇ ದಿನದ ಪಾದಯಾತ್ರೆ ಅಂತ್ಯ ಆಗಿದೆ. ಇವತ್ತು ರಾಮನಗರದಿಂದ ಬಿಡದಿ ಕಡೆಗೆ ಕೂಡ ಐದನೇ ದಿನದ ಪಾದಯಾತ್ರೆ ಆರಂಭವಾಗಬೇಕಾಗಿರುವಂಥದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೂಡ ಕನಕಪುರದಲ್ಲಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವ್ರ ನಿವಾಸದಿಂದ ನಾಯಕರು ಹೊರಡ್ತಾರೆ ಅಂತಕ್ಕಂಥ ಒಂದು ಮಾತುಗಳು. ಯಾಕಂದರೆ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಇಬ್ಬರು ಕೂಡ ತಮ್ಮ ನಿವಾಸದಲ್ಲಿದ್ದಾರೆ. ಸದ್ಯದ ಆದೇಶದ ಬಗ್ಗೆ ಕೂಡ ನಾಯಕರ ಜೊತೆ ಚರ್ಚೆಯನ್ನು ಸಮಾಲೋಚನೆಯನ್ನು ಕೂಡ ನಡೆಸಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿಬರ್ತಿದೆ. ಖುದ್ದು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರಿಗೆ ಕೂಡ ಡಿ ಕೆ ಶಿವಕುಮಾರ್ ದೂರವಾಣಿ ಮೂಲಕ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಏನು ಮಾಡ್ಬೋದು ಮುಂದೆ ಸರ್ಕಾರದ ಆದೇಶ ನಂತರದ ಬೆಳವಣಿಗೆ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಾಲೋಚನೆ ಕೂಡ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ. ಬಹಳ ಮುಖ್ಯವಾಗಿ ಈಗಷ್ಟೇ ಕೂಡ ಕೆಲವು ಕ್ಷಣಗಳ ಹಿಂದಷ್ಟೇ ವೈದ್ಯರು ಕೂಡ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದರು. ಇತ್ತೀಚೆಗೆ ಕೂಡ ಡಿ ಕೆ ಶಿವಕುಮಾರ್ ಅವರ ಆರೋಗ್ಯದ ಬಗ್ಗೆ ಕೂಡ ಸಾಕಷ್ಟು ಸಚಿವರಾಗಿರ್ಬೋದು, ಖುದ್ದು CMO ಎಲ್ಲರೂ ಕೂಡ ಈ ಒಂದು ವಿಚಾರವಾಗಿ ಒಂದಷ್ಟು ಸಲಹೆಗಳನ್ನ ಕೊಟ್ಟಿದ್ದರು. ಆರೋಗ್ಯ ನೀವು ಚೆನ್ನಾಗಿ ನೋಡ್ಕೊಬೇಕು ಅಂತಕ್ಕಂಥ ಒಂದು ಸಲಹೆ ಕೊಟ್ಟಿದ್ದರು. ಒಂದು ಹಂತದಲ್ಲಿ ಕೋವಿಡ್ ಪರೀಕ್ಷೆ ಸಂದರ್ಭದಲ್ಲಿ ಕೂಡ ಖುದ್ದು ಡಿ ಕೆ ಶಿವಕುಮಾರ್ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಸೊ ಇದೀಗ ಕೂಡ ವೈದ್ಯರು, ಸರ್ಕಾರಿ ವೈದ್ಯರು ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದರು, ಒಂದಷ್ಟು BP ಶುಗರ್ ಕೂಡ ಚೆಕ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಸೊ ಈಗಷ್ಟೇ ಕೂಡ ಒಂದು 20 ನಿಮಿಷಗಳ ನಂತರ ಅವರು ವಾಪಸ್ ಹೊರಟಿರುವಂಥದ್ದು. ಆದರೆ ಕಳೆದ 4 ದಿನಗಳಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ನಿವಾಸ ಜನಜಂಗುಳಿಯಿಂದ ಗಮನ ಸೆಳೆಯುತ್ತಿತ್ತು. ಇಡೀ 100 ಸಂಖ್ಯೆಯಲ್ಲಿ ಕೂಡ 1000 ಕಾರ್ಯಕರ್ತರು ಕೂಡ ಇಲ್ಲಿ ಜಮಾಯಿಸ್ತಾ ಇದ್ರು, ನಾಯಕರು ಕಾರ್ಯಕರ್ತರು ಎಲ್ಲರೂ ಕೂಡ. ಆದರೆ ಇವತ್ತಿನ ಮಟ್ಟಿಗೆ ಅಂದರೆ 5 ದಿನದ ಇವತ್ತು ಪಾದಯಾತ್ರೆ ಅಂತ ಹೇಳ್ತಿರುವಂಥದ್ದು, ಇವತ್ತಿನ ಮಟ್ಟಿಗೆ ಕಾರ್ಯಕರ್ತರು ನಾಯಕರು ಇಲ್ಲದೆ ಬಿಕೋ ಎನ್ನುತ್ತಿದೆ ಕೂಡ ಡಿ ಕೆ ಶಿವಕುಮಾರ್ ಅವರ ನಿವಾಸ. ಯಾರು ಕೂಡ ಕಾರ್ಯಕರ್ತರಾಗಿರ್ಬೋದು, ನಾಯಕರಾಗಿರ್ಬೋದು, ಯಾರು ಕೂಡ ಈ ಕಡೆ ಮುಖ ಎತ್ತಿ ಕೂಡ ತಿರುಗಿ ನೋಡ್ತಾ ಇಲ್ಲ. ಬಹುಶಃ ನಿನ್ನೆ ಏನು ಕೋರ್ಟು ಸರ್ಕಾರಕ್ಕೆ ಚೀಮೆಯಾರಿ ಹಾಕಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಪಾದಯಾತ್ರೆ ನಿರ್ಬಂಧ ಹೊರಡಿಸಿ ಆದೇಶವನ್ನು ಹೊರಡಿಸಿದೆ. ಈ ಹಿನ್ನೆಲೆಯಲ್ಲಿ ಈಗ ಪಾದಯಾತ್ರೆಗೆ ಅನಿಶ್ಚಿತತೆ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ಕಾರ್ಯಕರ್ತರು ನಾಯಕರು ಈ ಕಡೆಗೆ ಮುಖ ಮಾಡ್ತಿಲ್ವ ಅಂತಕ್ಕಂಥ ಒಂದು ಪ್ರಶ್ನೆ ಮನೆ ಮಾಡಿರುವಂಥದ್ದು ನಾಗೇಂದ್ರ ಬಾಬು. ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್.